ನಿಟ್ಟೆ ಪರಿಗಣಿತ ವಿಶ್ವವಿದ್ಯಾನಿಲಯದ ನಿಟ್ಟೆ ಗುಲಾಬಿ ಶೆಟ್ಟಿ ಸ್ಮಾರಕ ಫಾರ್ಮಸಿ ಕಾಲೇಜಿನ ಆಶ್ರಯದಲ್ಲಿ ದೇರಳಕಟ್ಟೆ ಪನೀರು ಕ್ಯಾಂಪಸ್ ಆಡಿಟೋರಿಯಂನಲ್ಲಿ ಇಂಡಿಯನ್ ಫಾರ್ಮಾಲಜಿಕಲ್ ಸೊಸೈಟಿ ಪ್ರಾಯೋಜಿತ ನ್ಯಾಷನಲ್ ಸಿಂಪೋಸಿಯಂ ಅಂಡ್ ವರ್ಕ್ಶಾಪ್ ಅಂಡ್ ಎಮರ್ಜಿಂಗ್ ಪರ್ಸ್ಪೆಕ್ಟಿವ್ಸ್ ಇನ್ ದ ಪ್ರೀ ಕ್ಲಿನಿಕಲ್ ಅಂಡ್ ಕ್ಲಿನಿಕಲ್ ರಿಸರ್ಚ್ ಕುರಿತು ಒಂದು ದಿನದ ರಾಷ್ಟ್ರಮಟ್ಟದ ಕಾರ್ಯಾಗಾರ ಜರುಗಿತು. ಕಾರ್ಯಕ್ರಮವನ್ನ ಯನಪೋಯ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಎಂ ವಿಜಯಕುಮಾರ್ ಅವರು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು ಕ್ಯಾನ್ಸರ್ ಕುರಿತ ಕ್ಲಿನಿಕಲ್ ಸಂಶೋಧನೆಗಳು ದೇಶದಲ್ಲಿ ಅತ್ಯಂತ ಕಳಪೆ ಮಟ್ಟದಲ್ಲಿವೆ. ಸರ್ಕಾರಗಳು ಈ ಕುರಿತು ಗಂಭೀರ ಚಿಂತನೆಯನ್ನ ನಡೆಸಬೇಕಾದ ಅನಿವಾರ್ಯತೆ ಇದೆ ಎಂದು ಹೇಳಿದರು. ಇನ್ಫ್ರಾಸ್ಟ್ರಕ್ಚರ್ ಅಂಡ್ ದಿ ರಿಕ್ವೈರ್ಡ್ ಫಾರ್ ಡೂಯಿಂಗ್ ದಿಸ್ ಸಾರ್ಟ್ ಆಫ್ ಪ್ರೀ ಕ್ಲಿನಿಕಲ್ ವರ್ಕ್, ಪರ್ಟಿಕ್ಯುಲರ್ಲಿ ದಿ ಲ್ಯಾಬ್ ವರ್ಕ್, ದಿ ಎಕ್ವಿಪ್ಮೆಂಟ್ಸ್ ರಿಕ್ವೈರ್ಡ್ ಆರ್ ವೆರಿ ವೆರಿ ಬಿಗ್, ವೆರಿ ಬಿಗ್ ನಂಬರ್ ಇಸ್ ಬಿಗ್, ದಿ ಅಮೌಂಟ್ ಟು ಬಿ ಸ್ಪೆಂಟ್ ಇಸ್ ಮೋರ್, ನೋಬಡಿ ಇಸ್ ವಿಲ್ಲಿಂಗ್ ಟು ಪ್ರೆಸೆಂಟ್. If you ask me, there are only two or three centers I can think of talking with. They are considered the best, of course they are best, which I was involved also, the Indian Institute of Science and National Center for Biological Sciences. They are both are placed in Bangalore, but you can't name an equal one anywhere else in the country. They are the very highly pampered by Government of India, pumped with money, but there is no other centers available for taking the research to that. For such a vast country, I can think of only two centers. It's very sad. ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾ ಸತೀಶ್ ಕುಮಾರ್ ಭಂಡಾರಿಯವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಿಟ್ಟೆ ವಿಶ್ವವಿದ್ಯಾನಿಲಯ ಸ್ಪರ್ಧೆಯಲ್ಲಿ ತೊಡಗಿಸಿಕೊಳ್ಳದೆ ವಿದ್ಯಾರ್ಥಿಗಳ ಹಾಗೂ ರೋಗಿಗಳ ಅನುಕೂಲಕ್ಕಾಗಿ ಇತರೆ ವಿಶ್ವವಿದ್ಯಾನಿಲಯಗಳ ಸಹಯೋಗವನ್ನು ಪಡೆದುಕೊಂಡು ಮುನ್ನಡೆಯುತ್ತಿದೆ. ವೈದ್ಯಕೀಯ ಕ್ಷೇತ್ರದ ಸಂಶೋಧನೆಗೂ ಪರಿಣಾಮಕಾರಿಯಾಗಿ ಕಾರ್ಯಚರಿಸುತ್ತಿದೆ ಎಂದರು. Or willing to contribute or collaborate with us. That's a really wonderful thing. We are not competing, we are trying to collaborate. So they are sending some radiotherapy patients for they had, I think still they don't have a radiotherapy facility. They are sending the radiotherapy patient to us. We are using certain facilities in their laboratories. And particularly sometimes when our MRI CT scan goes out of order, we'll send the patient to ಇದೇ ವೇಳೆ 19 ಕಾಲೇಜುಗಳು ಕಾರ್ಯಾಗಾರದ ಪ್ರಯೋಜನವನ್ನು ಪಡೆದುಕೊಂಡರು. ಈ ಸಂದರ್ಭ 19 ಕಾಲೇಜುಗಳ ವಿದ್ಯಾರ್ಥಿಗಳು ಪ್ರಸ್ತುತಪಡಿಸಿದ 40 ವೈಜ್ಞಾನಿಕ ವಿವರಗಳ ಅಬ್ಸ್ಟ್ರಾಕ್ಟ್ ಈ ಬುಕ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಧಾರವಾಡದ ಖ್ಯಾತ ಫಾರ್ಮಕಾಲಜಿಸ್ಟ್, ಪಂಜಾಬ್ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಉಪಕುಲಪತಿ ಪ್ರೊಫೆಸರ್ ಎಸ್ ಕೆ ಕುಲಕರ್ಣಿ ಅವರು ಮುಖ್ಯ ಅತಿಥಿಯಾಗಿದ್ದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಫಾರ್ಮಸಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸಿಎಸ್ ಶಾಸ್ತ್ರಿ, ಜೀನಾ ಫೆರ್ನಾಂಡಿಸ್, ಸಂಘಟಕ ಹಾಗೂ ಸಹಾಯಕ ಪ್ರಾಧ್ಯಾಪಕರಾದ ಡಾ ಎಂ ವಿಜಯಕುಮಾರ್ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟಾ, ವಿಪೋ ನ್ಯೂಸ್ 24/7.